ಹಿಂದೂ ಪುರಾಣಗಳ ಪ್ರಕಾರ ಭಗವಂತ ವೆಂಕಟೇಶ್ವರನನ್ನ ವಿಷ್ಣುವಿನ ಪವಿತ್ರ ಅವತಾರ ಎಂದು ಹೇಳಲಾಗುತ್ತೆ ವೆಂಕಟೇಶ್ವರ ಸ್ವಾಮಿಯ ಲೀಲೆಯ ಬಗ್ಗೆ ನಿಮಗೆ ತಿಳಿದಿದೆ ಆದರೆ ಈಗ ತಿರುಪತಿಯಲ್ಲಿ ನಡೆದ ಅದ್ಭುತ ಪವಾಡದ ಬಗ್ಗೆ ಹೇಳ್ತೀವಿ ನೋಡಿ ಭೂಲೋಕದ ಸಿರಿವಂತ ದೇವರು ಅಂದರೆ ತಿರುಪತಿ ತಿಮ್ಮಪ್ಪ ಜೀವನದಲ್ಲಿ ಒಮ್ಮೆಯಾದರೂ ತಿಮ್ಮಪ್ಪನ ದರ್ಶನ ಪಡೆಯಬೇಕು ಎನ್ನುತ್ತಾರೆ ಹಿರಿಯರು ಈ ಕಲಿಯುಗದಲ್ಲಿ ತಿರುಪತಿ ತಿಮ್ಮಪ್ಪ ದೇವರು ಪವಾಡಗಳನ್ನು ಮಾಡುತ್ತಲೇ ಇದ್ದಾರೆ ಪ್ರತಿನಿತ್ಯವೂ ಏನಾದರೂ ಒಂದು ವಿಶೇಷತೆ ಕುತೂಹಲಕಾರಿ ಘಟನೆ ಈ ಪುಣ್ಯಸ್ಥಲದಲ್ಲಿ ನಡೆಯುತ್ತಿರುತ್ತೆ ಆದರೆ ಈಗ ನಡೆದಿರುವ ನೈಜ ಘಟನೆಯನ್ನು ಕೇಳಿದಾಗ ಮೈ ಜುಮ್ ಅನಿಸೋದಂತೂ ನಿಜ ನಂಬಿ ಬಂದ ಭಕ್ತರ ಕೋರಿಕೆಯನ್ನ ತಿಮ್ಮಪ್ಪ ಈಡೇರಿಸಿದ್ದಾರೆ ಹಾಗಾಗಿ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆಗಮಿಸುತ್ತಾರೆ ಅದರಂತೆ ತನ್ನ ಅತ್ಯಂತ ಭಕ್ತಿಯಿಂದ ನಂಬಿ ಬಂದ ಕುಟುಂಬಕ್ಕೆ ಪವಾಡವನ್ನೇ ಮಾಡಿದ್ದಾರೆ ತಿಮ್ಮಪ್ಪ ದೇವರು ಅಲ್ಲಿ ನಡೆದ ನೈಜ ಘಟನೆ ಹೀಗಿದೆ ಕರ್ನಾಟಕದಿಂದ ಚೆನ್ನಪ್ಪ ಹಾಗೂ ರಾಜಮ್ಮ ಎಂಬವರ ಕುಟುಂಬ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಬರ್ತಾರೆ ಇವರ ಕುಟುಂಬ ಒಂದು ಸಮಸ್ಯೆಯಿಂದ ತಿರುಪತಿಗೆ ಭೇಟಿ ನೀಡಿರುತ್ತೆ ಅದೇನಪ್ಪ ಅಂದರೆ ಚೆನ್ನಪ್ಪ ದಂಪತಿಗೆ ಒಬ್ಬ ಮಗನಿರುತ್ತಾನೆ ಆತ ಸಾಮಾನ್ಯ ಬಾಲಕರಂತೆ ಅಲ್ಲ ಈತನಿಗೆ ಬುದ್ಧಿ ಅಷ್ಟಾಗಿ ಬೆಳವಣಿಗೆ ಆಗಿರಲ್ಲ ಜೊತೆಗೆ ಅಪ್ಪ ಅಮ್ಮ ಎನ್ನುವುದನ್ನ ಬಿಟ್ಟರೆ ಬೇರೆ ಯಾವ ಪದವೂ ಆತನ ಬಾಯಿಯಿಂದ ಬರುತ್ತಿರಲಿಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ವಿಶೇಷ ಚೇತನ ಬಾಲಕ ಈತ ದೇವರ ದರ್ಶನ ಪಡೆಯಬೇಕು ಅಂತ ಬಂದ ಕುಟುಂಬಕ್ಕೆ ಅಚ್ಚರಿಯ ಘಟನೆ ತಮ್ಮ ಕಣ್ಣ ಮುಂದೆನೆ ನಡೆದು ಹೋಗುತ್ತೆ ತಿರುಪತಿ ತಿಮ್ಮಪ್ಪನ ಬಾಗಿಲು ತೆರೆದ ತಕ್ಷಣವೇ ಪವಾಡವೇ ನಡೆದು ಹೋಗುತ್ತೆ ಬಾಗಿಲ ಮುಂದೆ ನಿಂತಿದ್ದ ಆ ಬಾಲಕ ತಿಮ್ಮಪ್ಪನ ಹೆಸರನ್ನ ಹೇಳೋದಕ್ಕೆ ಶುರು ಮಾಡುತ್ತಾನೆ ಸಾಮಾನ್ಯ ಮನುಷ್ಯರು ಹೇಗೆ ತಿಮ್ಮಪ್ಪನ ಹೆಸರಲ್ಲಿ ಜೈಕಾರ ಹಾಕುತ್ತಾರೋ ಅದೇ ರೀತಿ ಆ ಬಾಲಕ ಜೈಕಾರ ಹಾಕಲು ಶುರು ಮಾಡಿದ್ದಾನೆ ಬುದ್ಧಿ ಬೆಳವಣಿಗೆ ಇಲ್ಲದ ಆ ಬಾಲಕನಿಗೆ ಬುದ್ಧಿ ಕೂಡ ಸರಿಯಾಗುತ್ತೆ ಇದನ್ನೆಲ್ಲ ತಮ್ಮ ಕಣ್ಣ ಮುಂದೆ ನೋಡ್ತಿರುವ ಚೆನ್ನಪ್ಪ ಹಾಗೂ ಪತ್ನಿಗೆ ನಿಜಕ್ಕೂ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಇಷ್ಟು ವರ್ಷಗಳ ಕಾಲ ತಂದೆ ತಾಯಿ ಪಡ್ತಾ ಇದ್ದ ಕಷ್ಟವನ್ನ ಒಂದೇ ಕ್ಷಣದಲ್ಲಿ ಪರಿಹಾರ ಮಾಡಿಬಿಡುತ್ತಾರೆ ತಿರುಪತಿಯ ತಿಮ್ಮಪ್ಪ ಸ್ವಾಮಿ ಅದಕ್ಕೆ ಹೇಳೋದು ಯಾರೇ ಆಗಲಿ ಭಕ್ತಿಯಿಂದ ಬೇಡಿಕೊಂಡರೆ ಖಂಡಿತವಾಗಲೂ ಆ ದೇವರು ಕೈಬಿಡಲ್ಲ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ತಿರುಪತಿ ತಿಮ್ಮಪ್ಪ ಸ್ವಾಮಿಯ ಮಹಿಮೆ ಅಪಾರ ನೀವು ದೇವರನ್ನ ನಂಬುವವರಾಗಿದ್ರೆ ಜೈ ತಿರುಪತಿ ತಿಮ್ಮಪ್ಪ ಸ್ವಾಮಿ ಅಂತ ಕಮೆಂಟ್ ಮಾಡಿ